ಬಾಲನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ನಟಿ ಅಮೂಲ್ಯರವರು ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ರವರ ಚೆಲುವಿನ ಚಿತ್ತಾರ ಚಿತ್ರದಿಂದ ನಾಯಕಿಯಾದರು. ಗೋಲ್ಡನ್ ಕ್ವೀನ್ ಎಂದೇ ಫೇಮಸ್ ಆಗಿರುವ ಅಮೂಲ್ಯರವರಿಗೆ ಸಾಕಷ್ಟು ಫ್ಯಾನ್ಸ್ಗಳಿದ್ದಾರೆ. ಇನ್ನು ಅಮೂಲ್ಯರವರು ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ. ಇನ್ನು ಅಮೂಲ್ಯರವರಿಗೆ ತಂಗಿ ಇದ್ದಾರೆ, ಅವರ ತಂಗಿ ಕೂಡ ಖ್ಯಾತ ಕಿರುತೆರೆ ನಟಿ, ಇದು ತುಂಬ ಜನರಿಗೆ ಗೊತ್ತಿಲ್ಲ. ಇನ್ನು ಖುದ್ದು ಅಮೂಲ್ಯರವರೇ ತಂಗಿ ಇರುವ ವಿಷಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅಮೂಲ್ಯರವರ ತಂಗಿ ಯಾರು, ಅವರು ಯಾವ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಶೇರ್ ಮಾಡಿ. ಹೌದು, ಸಿನಿಮಾ ರಂಗದಲ್ಲಿ ಗೋಲ್ಡನ್ ಕ್ವೀನ್ ಎಂದೇ ಫೇಮಸ್ ಆಗಿರುವ ಅಮೂಲ್ಯ 2017ರಲ್ಲಿ ಜಗದೀಶ್ ಎಂಬುವರನ್ನು ಮದುವೆಯಾದರು. ಇದು ಎಲ್ಲರಿಗೂ ತಿಳಿದ ವಿಚಾರ. ಮದುವೆಯ ನಂತರ ಅಮೂಲ್ಯರವರು ಯಾವ ಚಿತ್ರದಲ್ಲಿ ನಟಿಸಲಿಲ್ಲ. ಅಮೂಲ್ಯರವರ ಸಹೋದರಿ ಈಗ ಖ್ಯಾತ ಕಿರುತೆರೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಗೀತಾ ಧಾರಾವಾಹಿಯ ನಟಿ ಗೀತಾ, ಅಂದರೆ ಭವ್ಯ ಗೌಡ. ಹೌದು, ಅಮೂಲ್ಯರವರ ತಂಗಿ ನಟಿ ಭವ್ಯ ಗೌಡ. ಇವರು ಸ್ವಂತ ತಂಗಿ ಅಲ್ಲ, ಬದಲಾಗಿ ಕಸಿನ್ ಸಿಸ್ಟರ್. ಈ ವಿಚಾರವನ್ನು ಸ್ವತಃ ಅಮೂಲ್ಯ ಅವರೇ ವಿಡಿಯೋ ಮಾಡಿಕೊಳ್ಳುವ ಮೂಲಕ ಹೇಳಿದ್ದಾರೆ. ನಾನು ಕೂಡ ಗೀತಾ ಧಾರಾವಾಹಿಯನ್ನು ಮಿಸ್ ಮಾಡದೆ ನೋಡುತ್ತಿದ್ದೇನೆ, ಭವ್ಯ ನನ್ನ ಸ್ವಂತ ಕಸಿನ್ ಸಿಸ್ಟರ್ ಎಂದು ಅಮೂಲ್ಯ ಹೇಳಿದ್ದಾರೆ. ಈ ವಿಷಯವನ್ನು ತಿಳಿದ ತಕ್ಷಣ ಅಭಿಮಾನಿಗಳು ಸಹ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಇಷ್ಟು ದಿನ ಯಾರ ಬಳಿಯೂ ಅಮೂಲ್ಯ ಈ ಸತ್ಯವನ್ನು ಹೇಳಿರಲಿಲ್ಲ. ಲಾಕ್ಡೌನ್ ಇರುವ ಕಾರಣ ಅಮೂಲ್ಯ ಸೀರಿಯಲ್ಗಳನ್ನು ನೋಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.